ನೌಕರರಿಗೆ, ಸಿಎಂ ನೌಕರರಿಗೆ, ಪಂಚಾಯತಿ ಅಂಗನವಾಡಿ ಬಿಸಿಯೂಟ ನೌಕರರಿಗೆ ಕಾಯಮಾತಿ ಆಗಲೇಬೇಕು. ಎಲ್ಲ ಕ್ಷೇಮ ವರ್ಗರಿಗೆ ಕಾಯಮಾತಿ ಆಗಲೇಬೇಕು. ಹೆಚ್ಚೇಬೇಕು, ಹೆಚ್ಚೇಬೇಕು. ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ. ವಿಶ್ವ ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ. ಮುಖ್ಯ ಹೋರಾಟ ಇನ್ನಾದ್ರೂ ಮುಂದಾದ್ರೂ ಇನ್ನ ನಾವು ಬೇಡಿಕೆ ಸಲಹೆ ಹೋರಾಟ ಮಾಡಬೇಕಂತೇಳಿ ನಾವು ವಿನಂತಿಸಿಕೊಳ್ಳುತ್ತೇವೆ. ನಾನು ಬಿಂಸಿ ಕಾಜಿ, ಸಿಐಟಿ ಉಪಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರಾಜ್ಯ ಸಂಘದ ರಾಜ್ಯ ಉಪಾಧ್ಯಕ್ಷರು. ಈ ಸರಾಜ್ ಸರ್ಕಾರ ಕೊಟ್ಟದ ಇನ್ನೊಂದು ಬಿಸಿ ಹುಡ್ದವ್ರಿಗೆ ಬರೀ ಹೇಳಿದ ಅಲ್ಲಿ ತಗ ಹೋಗಿ ಬರ್ತಾರೆ. ಅವ್ರಿಗೆ ಒಂದು ನೇಮ್ ಸಹ ಮಾಡಿಲ್ಲ. ಅಂಗನವಾಡಿ ಸ್ವಲ್ಪ ಹೆಚ್ಚಿ ಮೂಗಿ ತುಪ್ಪ ಹಚ್ಚಂಗ್ ಮಾಡಿ ಬೇಕೆಂದ್ರೆ ಸರ್ಕಾರ, ಆದ್ರೂ ಬಿಸಿ ಹುಡ್ದವ್ರಿಗೆ ಒಂದು ನೇಮ್ ಸಹ ಮಾಡಿದ್ರು. ಅದನ್ನು ನಾವು ಖಂಡಿಸ್ತೇವೆ. ಬಂದ್ರೆ ಇನ್ನ ಕಾರ್ಮಿಕರು ಎಷ್ಟು ಬೇಡಿಕೆಗಳದ ಇವತ್ತ, ಯಾರು ಕಾರ್ಪೊರೇಟ್ಗಳದಾರ, ಯಾರು ಬಂಡಶಾಹಿ ಅದರ, ಬಂಡಶಾಹಿ ಟಾಟಾ ಬಿರ್ಲ, ಈ ಅಂಬಾನಿ ಅದ್ವಾನಿ ಅಂತ ತಪ್ಪಿದಲ್ಲ, ಈ ರೈತ ಕಾರ್ಮಿಕ ಪರವಾಗಿಲ್ಲ, ರೈತರ ಸಾಲ ಮನ್ನಾ ಮಾಡಿ. ವಿಶ್ವ ಮೇ ಕಾರ್ಮಿಕ ದಿನಾಚರಣೆ ಅಂತ ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲಿ ಮಾಡುತ್ತಾರೆ. ಅಲ್ಲಿ ವಿಜಯಪುರದಲ್ಲಿ ಇವತ್ತ ಲಾರಿಯಮ್ಮನರು, ಅಂಗನವಾಡಿ, ಪಂಚಾಯತಿ ನೌಕರರು, ಬಿಸಿ ಊಟದವರು, ಬ್ಯಾಂಕಿನವರು, ಸರ್ಕಾರಿ ನೌಕರರು, ಒಕ್ಕಟದವರು ಮತ್ತು ಎಲ್ಲ ಜನ, ಎಲ್ಲ ಕಾರ್ಮಿಕ ಸಂಘಟನೆ ಕೂಡಿ ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಮೆರವಣಿಗೆಯಾಗಿ ಇಲ್ಲಿಗೆ ಅಂಬೇಡ್ಕರ್ ಚೌಕಿಗೆ ತಲುಪಿದೆವು. ಬಂಧುಗಳೇ, ಈಗ ಯಾಕೆ ನಾವು ಈ ಕಾರ್ಮಿಕರು ಒಂದಾಗ್ರಿ ಅಂತ ಘೋಷಣೆ ಮಾಡ್ತೇವೆ. ಇವತ್ತು ನಾವು ಒಂದಾಗಿ ಹೋರಾಟ ಮಾಡಬೇಕಾಗ್ಯದ. ಅದ್ರ ಸಲುವಾಗಿ ನಾವು ಒಗ್ಗಟ್ಟಾಗಿ ಇದು ಹೋರಾಟ ನಾವು ಗೆಳೆಯವು. ಇವತ್ತು ಕೇಂದ್ರ ಸರ್ಕಾರದ ಏನು ಕಾನೂನು ತೆಗೆದಾರ, ಕಾರ್ಮಿಕ ವಿರೋಧಿ ಕಾನೂನುಗಳು ತೆಗೆದು ಹಾಕ್ತಾರ. ಈಗ 44 ಕಾನೂನುಗಳಲ್ಲಿ ಬರೀ 5 ಕಾನೂನುಗಳು ಕಾರ್ಮಿಕರ ಪರವಾಗಿ ಅದ, 49 ಕಾರ್ಮಿಕ ವಿರೋಧಿ ದಿನಾಚರಣೆ ಅಂತ ಇರ್ತಾರ. ಈಗೇನಾಗಿದೆ, ಅಚ್ಚಾ ದಿನ ಹಿಂಗೆ ಅಂತಾನ, ಅಚ್ಚಾ ದಿನ ಖರಾಬ್ ದಿನ ಅಂತ ಏನಂದ. ಬಡವ್ರಿಗೆ ಏನ, ಕಾರ್ಮಿಕರಿಗೆ ಬಡವ್ರಿಗೆ ಏನಂತ, 0 ಅಕೌಂಟ್ದಲ್ಲಿ ನಿಮಗೆ 15 ಲಕ್ಷ ಇಡ್ತೀನಿ ಅಂತ, ಒಂದು ದುಡ್ಡು ಒಂದು ಪೈಸ ಇಟ್ಟಿಲ್ಲ, ಸುಳ್ಳು ಆಸ್ಪತ್ರೆ. ಮತ್ತು ಕಾರ್ಮಿಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಸರ್ಕಾರ, ಕೇಂದ್ರ ಸರ್ಕಾರ 2 ಕೋಟಿ ಹೋಗಲಿ, 50 ಲಕ್ಷ ಜನ ನಿರುದ್ಯೋಗ ಆಗ್ಯಾರ ಇವತ್ತು ಕಾರ್ಮಿಕರು. ಇವತ್ತಿನ ದಿವಸ ಬೆಲೆ ಏರಿಕೆ ಗಗನಕ್ಕೆ ಏನಿದೆ, ಡೀಸೆಲ್ ಪೆಟ್ರೋಲ್ ದಿನನಿತ್ಯ ಏನು ವಸ್ತು ಅಂತ ಇವತ್ತು ಬೆಲೆ ಏರಿಕೆ ಆಗಿದೆ. ಆದ್ರೆ ಈ ಅಸಾಧ್ಯ ಕಾರ್ಯದಲ್ಲಿ ಲಾರಿಯ ಮಾಡಿ ಇಟ್ಕೊಳ್ಗಿರಿ, ಇವತ್ತು ಏನದ ಬೆಲೆ ಏರಿಕೆ ಅನುಕೂಲ ಆಗಿ, ಇವತ್ತೇನು ಸೂಚ್ಯಂಕ ಬೆಲೆ ಏರಿಕೆ ಸೂಚ್ಯಂಕ ಪ್ರಕಾರ ಕನಿಷ್ಠ ವೇತನ 18,000 ಕೊಡಬೇಕಂತ ನಮ್ಮ ಬೇಡಿಕೆ ಅದು, ಸಿಐಟಿದು ಅದನ್ನು ಕೊಡಲಿಕ್ಕೆಬೇಕು. ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಸುಪ್ರೀಂ ಕೋರ್ಟಿನ ಆದೇಶ ಅದ, ಆದರೂ ಯಾರು ಕೊಡಲಾಗ್ತಾ ಇರಲಿಲ್ಲ ಇರತಕ್ಕ. ಆದರೂ ಈ ಶ್ರಮಿ ಜೀವನಿಗಳು ರಾತ್ರಿ ಹಗಲ ದುಡಿದು ಹಣಿದ ನೀರು ಸುರಿ ಅಂತದ್ದು ಇವತ್ತು ನಾಯಮ ಸಿಗೋದು. ಇವತ್ತು ಕಾರ್ಮಿಕ ವಿರೋಧಿ ನೀತಿ ಕೇಂದ್ರದಲ್ಲಿ ನಡೀತದ. ಇಲ್ಲಿ ಆದರೂ ಈ ಸರ್ಕಾರ ಆದರೂ, ಈ ಸಮಿತಿ ಸರ್ಕಾರ ಆದರೂ ಕಾರ್ಮಿಕರಿಗೆ ಏನು ಕೊಟ್ಟಿಲ್ಲ. ಒಂದು ನಮ್ಮ ಹೋರಾಟ ಪಡೆದಿಂತ ಅಂಗನವಾಡಿ ಕಾರ್ಯಕರ್ತರು, ವಿಜಯಪುರದ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಬಂದಿದ್ದೇವೆ. ನಮ್ದು ಕೂಡ ಕಾರ್ಮಿಕರ ಇದರೊಳಗ ಸೇರ್ಪಡೆ ಮಾಡಬೇಕು. ನಾವು ಅಂಗನವಾಡಿ ಕಾರ್ಯಕರ್ತರು, ಗೌರವ ಕಾರ್ಯಕರ್ತರು, ನಾವು ಕೂಡ ಕಾರ್ಮಿಕರೊಳಗೆ ಸೇರ್ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನಮಗೂ ಕೊಡಬೇಕು. ಕೇಂದ್ರ ಸರ್ಕಾರ ಏನು ಕಾರ್ಮಿಕರ ಕಾನೂನುಗಳನ್ನು
ಮಾಡ್ಲಿಕ್ಕದ ಅದನ್ನು ಕೂಡ ನಾವು ವಿರೋಧ ಮಾಡ್ತೀವಿ. ಮತ್ತಿನ್ನೊಂದು 18,000 ವೇತನ ನಮಗೆ 18,000 ವೇತನ ಮಾಸಿಕ ವೇತನ ಕೊಡ್ಬೇಕಂತೇಳಿ ನಮ್ಮ ಇದು ಅದ. ಆಮೇಲೆ ಖಾಸಗೀಕರಣ, ಬಿಸಿ ಊಟ ಆಯ್ತು, ಅಂಗನವಾಡಿ ಆಯ್ತು, ಏನ್ ಖಾಸಗೀಕರಣ ಮಾಡ್ಲಿಕ್ಕದಲ್ಲ ಆ ಖಾಸಗೀಕರಣ ಈ ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಕೂಡ ವಿರೋಧ ಮಾಡ್ತೀವಿ ಅಂತೇಳಿ ಅಂಗನವಾಡಿ ಮತ್ತೆ ಇನ್ನೊಂದು LKG UKG ಇವು ಕೂಡ ಪ್ರೈಮರಿ ಸ್ಕೂಲ್ ಕೊಡ್ಲಿಕ್ಕಿರ್ತಾರ. ನಾವು 43 ವರ್ಷಗಳಿಂದ ಬರೀ ಗೌರವ ಕಾರ್ಯಕರ್ತೆಯಾಗಿ ಸೇವೆ ಮಾಡ್ಲಿಕ್ಕೀವಿ. ನಮ್ಮನ್ನು ಕೂಡ ಕಾಯಂ ಕಾರ್ಯಕರ್ತರಾಗಿ ಕಾಯಂ ಕಾರ್ಯಕರ್ತೆಯರಾಗಿ ಮಾಡ್ಬೇಕೆಂದು ನಾನು ಇವತ್ತಿನ ದಿವಸ ಹೇಳಲು ಬಯಸುತ್ತೇನೆ. ವಿಜಯಪುರ ತಾಲೂಕಿನ ಜಿಲ್ಲಾಧ್ಯಕ್ಷ ಸುನಂದ ನಾಯಕ್, ಜಿಲ್ಲಾ ಅಧ್ಯಕ್ಷ ಸುನಂದ ನಾಯಕ್. ಕಾರ್ಮಿಕ CITU ಕಾರ್ಮಿಕ ಸಂಘಟನೆ ವತಿಯಿಂದ ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಪ್ರಾರಂಭ ಮಾಡಿ ಅಂಬೇಡ್ಕರ್ ಸ್ಮಾರಕದೊಳಗೆ ಇವತ್ತು ಮುಕ್ತಾಯ ಮಾಡ್ಲಿಕ್ಕೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಒಳಗೆ ನಾವು ಈ ಅಸಂಘಟಿತ ಕಾರ್ಮಿಕರಿಗೆ ಏನದೋ ಎಲ್ಲ ಒಕ್ಕೂಟಿಸಿ ಹೋರಾಟ ಮಾಡೋದು ಅವಶ್ಯಕ ಅದ. ಇದು ವಿಶ್ವ ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ಹಕ್ಕಿದ ರಕ್ಷಣೆ ಒಳಗೆ ಯಾವಾಗ ಯಾವಾಗ ರಕ್ಷಣೆ ಸ್ಥಿತಿ ಬಂದದ ಅವಾಗ ಅವಾಗ ನಾವೇನದ CITU ಪರವಾಗ ಕಾರ್ಮಿಕರಿಗೆ ಹಕ್ಕಿಗಾಗಿ ನಾವು ಹೋರಾಡ್ತಾನೆ ಇದೀವಿ. ಇದ್ರೊಳಗೆ ಎಲ್ಲ ಅಸಂಘಟಿತ ಕಾರ್ಮಿಕರದಾರ, ಪೌರ ಕಾರ್ಮಿಕರದಾರ, ಕೃಷಿಯವ್ರದವ್ರು ಅದಾರ, ಅಂಗನವಾಡಿಯವರು ಅದಾರ, ಪಂಚಾಯತ್ ನೌಕರದವ್ರು ಅದಾರ, ಹಮಾಲು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯೊಳಗೆ ಬಂದಾರ. ಯಾಕಂದ್ರೆ ಅದು ಹಮಾಲಿಕ್ನ ಇವತ್ತಿನ ಇದ್ರೊಳಗೆ ದಿನನಿತ್ಯ ಹಮಾಲಿ ಕೊಡ್ತಾರೆ, ಆದರೂ ಮನೆಗೆ ಹೋಗುವತ್ನಾಗ ಅವ್ರು ಬರೇ ಕೈಲಿ ಹೋಗಿ ಹೋಗಬೇಕಾಗ್ತದೆ. ಆದ ಕಾರಣ ಏನಾದ್ರೆ ಅವ್ರ ಅಸಂಘಟಿತ ಕಾರ್ಮಿಕರನ್ನು ಸರ್ಕಾರ ಏನಾದ್ರು ಮುಂದಿನ ದಿವಸಗಳಿಗೆ ಇದು ಮಾಡಬೇಕು ಅಂತ ಸಹ ನಾವು ಇವತ್ತಿನ ದಿವಸ ಮೇ ದಿನಾಚರಣೆ ವಿಜೃಂಭಣೆಯಿಂದ ನಾವು ಒಂದು ಹಬ್ಬ ದಿನ ಆಚರಣೆ ಮಾಡಲು ಇಷ್ಟಪಡ್ತೀವಿ. ದಿನಾಚರಣೆ ಈ ವಿಜಾಪುರ ನಗರದಲ್ಲಿ ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಇತ್ತಿತ್ತಲಾಗಿ ಕೇಂದ್ರ ಸರ್ಕಾರ ನಮಗೆ ಕಾರ್ಮಿಕರಿಗೆ ಕಡೆಗಣಿಸ್ತಾ ಇದೆ, ಅದನ್ನು ವಿರೋಧಿಸಿ ಮತ್ತು ಅದರ ಜೊತೆಗೇನೆ ಇವತ್ತಿನ ದಿವಸ ಈ ನಗರದಲ್ಲಿ ಒಂದು ಕಾರ್ಮಿಕ ದಿನಾಚರಣೆ ಒಂದು ಕರೆ ಕೊಟ್ಟಿದೆ. ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ 18,000 ಆಗಬೇಕು, ಅವರವರ ಕೆಲಸ ಅವರಿಗೆ ಕಾಯಮಾತೆ ಆಗಬೇಕು. ಮತ್ತೆ ಇದರ ಜೊತೆಗೆ ಕೆಲವೊಂದು ಸ್ಥಳಗಳಲ್ಲಿ ಮಹಿಳಾ ಕಾರ್ಮಿಕರಿಗೆ ಲೈಂಗಿಕ ಕಿರುಕುಳ ಕೂಡ ಆಗ್ತಾ ಇದೆ. ಇದನ್ನೆಲ್ಲ ಆ ಇಲಾಖೆಗಳು ಕಂಡುಹಿಡಿದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಒಟ್ಟಾರೆ ಕಾರ್ಮಿಕರಿಗೆ ಸರಿಯಾದ ರಕ್ಷಣೆ ಕೊಡಬೇಕು. ಅಶ್ವಿನಿ ತಳವಾರ, ಚರ್ಚೆ ತಾಲೂಕು ಅಧ್ಯಕ್ಷ ರಂಗನಾಡಿ. ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಇದರ ಉದ್ದೇಶ ಏನಂದ್ರೆ, ನಾವು ಕಾರ್ಮಿಕರಿಗೆ ಕನಿಷ್ಠ ವೇತನ 18,000 ಸಿಗಬೇಕು ಮತ್ತು ನಮ್ಗೆ ಕಾಯಮಾತೆ ಆಗಬೇಕು. ಇತ್ತೀಚೆಗೆ ನಮ್ಗೆ ಕಾರ್ಮಿಕರ ಬೇಡಿಕೆಗಳು ಈಡೇರ್ಬೇಕಂತ ನಾವು ಈ ಉದ್ದೇಶಪೂರ್ವಕವಾಗಿ ಈ ದಿನಾಚರಣೆ ಯಶಸ್ಸು ಮಾಡಲು ಭಾಗವಹಿಸಿದ್ದೇವೆ. ಕಾಮ ಬಡಿಗಾರ ಕೃಷಿ ಊಟ ಸಂಘದ ಜಿಲ್ಲಾ ಅಧ್ಯಕ್ಷ. ಇಂಥ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಅವರನ್ನು ಹುರುಗಿಸಬೇಕಂತ ಕೇಳಿಕೊಂಡು ಈ ಕಾರ್ಮಿಕ ದಿನಾಚರಣೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ, ನಾನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ನಾನು ಎಲ್ಲ ಕಾರ್ಮಿಕರಿಗೆ ಶುಭ ಕೋರಿ ನನ್ನ ನಮಸ್ಕಾರ. ಸಂಸ್ಥೆ ಕಷ್ಟ ಆಗ್ತಾ ಇದೆ, ಅದಕ್ಕೆ ಒಂದು ಈ ಸೂಚನಾ ಪರ ಸುಮಾರು ಒಂದು ಕುಟುಂಬ ಏನಪ್ಪಂತಾರೆ, ಒಂದು ನಂಬದಿಯಿಂದ ಜೀವನ ಮಾಡ್ಬೇಕಂತಾರೆ, ಒಂದು ಸುಮಾರು ಕನಿಷ್ಠ 18,000 ವೇತನ ಸಿಗಬೇಕಂತಕ್ಕಂಥದ್ದು ಈ ಕಾರ್ಮಿಕರ ಬೇಡಿಕೆ ಅದು. ಯಾಕಂದ್ರೆ ಔಷಧಿ ಉಪಚಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಸತಿ ಸಮಸ್ಯೆ ಆಗಿರ್ಬೋದು, ಆ ಒಂದು ಜೀವನ ಒಂದು ಸಮಾನಕ ಜೀವನ ಮಾಡಕ್ಕೆ ಕನಿಷ್ಠ 18,000 ವೇತನ ಸಿಗಬೇಕಂತ ಈ ಬೇಡಿಕೆ ಮುಖಾಂತರ ಇಡೀ ದೇಶಾದ್ಯಂತ ಹೋರಾಟಗಳು ಎಂಬಂತ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ. ಈ ಮುಂದೆ ಕೂಡ ಹೋರಾಟ ನಡೀತಾ ಇದೆ. ಈ ಒಂದು ಇತ್ತೀಚೆಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಧರ್ಮದ ಹೆಸರ ಮೇಲೆ ಮತ್ತು ಜಾತಿ ಹೆಸರ ಮೇಲೆ ಜನರ ವಿಂಗಡಣೆ ಮಾಡಿ ಜನರ ಐಕ್ಯತೆಯನ್ನು ವಿಭಜನೆ ಸಿ ಒಂದು ಆಡಳಿತ ಮಾಡುವಂತ ವ್ಯವಸ್ಥೆ ಐತಿ. ಈ ವ್ಯವಸ್ಥೆ ದುಡಿಯುವ ವರ್ಗ ಒಂದು ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರ ದುಡಿಯುವ ವರ್ಗ ಏನಪ್ಪ ಅಧಿಕಾರಕ್ಕೆ ಬರೋದ್ರ ಮುಖಾಂತರ ಹೋರಾಟ ಮಾಡುವಂತ ಕಾರ್ಮಿಕರಿಗೆ ಸ್ಫೂರ್ತಿ ತುಂಬುವಂತ ದಿನ ಇವತ್ತ ಮೇ ದಿನವಾಗಿರ್ತಕ್ಕಂಥದ್ದು. ಆದರೆ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಅಂತ ಘೋಷಣೆ ಆಗಿದೆ ಹೊರತಾಗಿ ಇವತ್ತು ಚಿರಾಯನ ಶಬ್ದ ನೆನಪಂದ್ರೆ ಕಾರ್ಮಿಕ ಮಧ್ಯದಲ್ಲಿ ಹುಡುಕುವಂತ ಪ್ರಶ್ನೆ ಇವತ್ತು ಕಾರ್ಮಿಕ ಸಂಘಟನೆಯ ಮುಖಂಡರ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಆಗಿದೆ. ಯಾಕಂತೇಳಿದ್ರೆ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕರನ್ನ ಒಡೆದಾಳುವ ನೀತಿಯಲ್ಲಿ ಜಾತಿ ಆಧಾರದ ಮೇಲೆ, ಭಾಷಾ ಆಧಾರದ ಮೇಲೆ, ಕುಲದ ಆಧಾರ ಮೇಲೆ ನಾವೆಲ್ಲ ಒಡೆದು ಛಿದ್ರವಾಗಿ ಇವತ್ತ ಕಾರ್ಮಿಕರ ಐಕ್ಯತೆನೇ ಇಲ್ಲಾರ್ದಂಗಾಗಿ ಬಂಡವಾಳಶಾಹಿಗಳು ಬಂಡವಾಳ ಹೆಚ್ಚುಗಳು ಮಾಡ್ಕೊಳ್ಳಿಕ್ಕೆ ಜಾತೀಕರಣಗಳನ್ನ ನೀತಿಗಳನ್ನ ತಗೊಂಬಂದು
ಇವತ್ತು ಇಡೀ ಕಾರ್ಮಿಕ ವ್ಯವಸ್ಥೆನೇ ಬುಡಮೇಲು ಮಾಡುವಂತ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿನೇ ಇವತ್ತ ಬಂದಿದ್ರೂ ಕೂಡ ನಾವಿನ್ನೂ ಕಾರ್ಮಿಕರು ಜಾಗೃತ ಆಗಿಲ್ಲ. ಇದು ಈ ದೇಶದ ಈ ಜಗದ ಕಾರ್ಮಿಕರ ದುರಂತವಾಗಿದೆ ಬಂಧುಗಳೇ. ಯಾಕೆಂತೇಳಿದ್ರೆ ನಾವು ನಮ್ಮ ಶಕ್ತಿಯನ್ನ ಗುರಿಸಿಕೊಳ್ಳಾರ್ದೇನೆ ಕೇವಲ ನಮ್ಮ ಹಕ್ಕಿಗಳಿಗಾಗಿ ನಮ್ಮ ಬೇಡಿಕೆಗಾಗಿ ಮಾತ್ರ ಹೋರಾಟ ಮಾಡ್ತಿದ್ದ ಹೊರತಾಗಿ ಇಡೀ ಪತ್ರವನ್ನ ವ್ಯಾಪಾರಸ್ಥರು ದೀಪಾವಳಿ ಒಳಗೆ ಹೆಂಗ್ ಮಾಡ್ತಾರೋ ಹಂಗ ಮಾಡಲಿಕ್ಕೆ ನಾವು ಕಳಿಸಿದ್ದನ್ನ ನಾವು ಪಡ್ಕೊಂಡದ್ದನ್ನ ನಾವು ಕಳ್ಕೊಂಡದ್ದನ್ನ ತಿಳ್ಕೊಳ್ಳುವಂತ ದಿನ ಇದು. ನಮ್ಮ ತಿಳುವಳಿಕೆ ನಮ್ಮ ಪ್ರಜ್ಞೆ ಆ ದಿಕ್ಕಿನೊಳಗೆ ಎಲ್ಲಿಯೂ ಕೆಲವಾರು ವರ್ಷಗಳಿಂದ ಇದು ಕೆಲಸ